ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಸಂವಿಧಾನವನ್ನು ಸಂರಕ್ಷಿಸಿಕೊಳ್ಳಲು ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ನ ಗೆಲ್ಲಿಸಿಕೊಳ್ಳಬೇಕಾದ ಅನಿವಾರ್ಯ ಇದೆ ಅಂತ ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಜಾಲಿನ ಸಮಿತಿಯ ಅಧ್ಯಕ್ಷ ದೇವನಹಳ್ಳಿ ಆರ್ ವೆಂಕಟೇಶ್ ತಿಳಿಸಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಸಂವಿಧಾನವನ್ನ ಬದಲಾಯಿಸುತ್ತೇನೆ ಎಂದು ಹೇಳುತ್ತಾ ಸಂವಿಧಾನ ಬಾಹಿರ ಕಾನೂನನ್ನ ಜಾರಿ ಮಾಡಿದ್ದಾರೆ ಅಂತ ತಿಳಿಸಿದರು. ಕೋಟ್ಯಾಂತರ ಉದ್ಯೋಗಗಳನ್ನ ಕೋತ ಮಾಡಿದ್ದಲ್ಲದೆ ನಿರುದ್ಯೋಗ ಸಮಸ್ಯೆ ಹೆಚ್ಚಿಸಿ ದೇಶದ ಯುವ ಜನರನ್ನ ಅತಂತ್ರದಲ್ಲಿ ಬಿಟ್ಟಿದ್ದಾರೆ ಅಂತ ವೆಂಕಟೇಶ್ ರವರು ಟೀಕಿಸಿದ್ರು. ಪ್ರಧಾನಿ ಮೋದಿರವರು ಬರೀ ಪೊಳ್ಳು ಭರವಸೆಗಳನ್ನ ನೀಡುತ್ತಾ ಬಂದಿದ್ದಾರೆ ಅಂತ ಪ್ರಗತಿಪರ ಚಿಂತಕ ಕೆ ದೊರೆರಾಜ್ ತಿಳಿಸಿದ್ರು. ಮೋದಿರವರ ಆಡಳಿತ ವೈಖರಿಯನ್ನ ಟೀಕಿಸಿ ಬಿಜೆಪಿಯನ್ನ ಸೋಲಿಸುವ ಮುಖೇನ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು. ವೆಂಕಟೇಶ್ ಅವರು ಈಗಾಗಲೇ ತುಂಬಾ ದೀರ್ಘವಾಗಿ ಮಾತಾಡಿದ್ದಾರೆ. ನಮ್ಮ ಉದ್ದೇಶ ಏನಂತಂದ್ರೆ, ಜನರ ಪರವಾಗಿ ಹೋರಾಟ ಮಾಡುವಂತವ್ರು, ಸಂವಿಧಾನದ ಉಳಿವಿಗಾಗಿ, ಸರ್ವಾಧಿಕಾರದ ನಿಯಂತ್ರಣಕ್ಕಾಗಿ ಇಡೀ ಜನಪರವಾಗಿ ಹೋರಾಟ ಮಾಡುವಂತ ಎಲ್ಲ ಚಳವಳಿಗಳು, ಎಲ್ಲ ಮನಸ್ಸುಗಳು ಈ ಸಾರಿ ನಾವು ಬಿಜೆಪಿಯನ್ನ ಸೋಲಿಸಬೇಕು, ಕಾಂಗ್ರೆಸ್ಗೆ ಮತ ನೀಡೋದ್ರ ಮೂಲಕ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು. ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತಂದ್ರೆ ಸಂವಿಧಾನವನ್ನ ಉಳಿಸ್ಕೋಬೇಕು, ನಾವು ಜನರ ಪ್ರಜಾಪ್ರಭುತ್ವವನ್ನ, ಡೆಮೋಕ್ರೆಸಿಯನ್ನ ಉಳಿಸ್ಕೋಬೇಕು ಅಷ್ಟೇ. ಆ ಕಾರಣಕ್ಕೆ ಈ ಸಂದೇಶವನ್ನ ಎಲ್ರಿಗೂ ಹೇಳ್ತಾ, ಜನಗಳಲ್ಲಿ ಮನವಿಯನ್ನು ಕೂಡ ಮಾಡ್ತಾ, ದಯವಿಟ್ಟು ಕಾಂಗ್ರೆಸ್ಗೆ ಮತ ಚಲಾಯಿಸಿ. ನಾವೇನು ಯಾರು ಕೂತಿರೋರಲ್ಲ, ಕಾಂಗ್ರೆಸ್ ಪಕ್ಷದವರಲ್ಲ, ನಾವು ಜನಪರ ಚಳವಳಿಯವರು. ಆ ಒಂದು ಸಂದೇಶವನ್ನ ಜನಗಳಿಗೆ ಕೊಡಬೇಕು ಅಂತ ಹೇಳಿ ಎಲ್ಲ ವಿಚಾರಗಳನ್ನ ನಮ್ಮ ವೆಂಕಟೇಶ್ವರ ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸೌಹಾರ್ದ ಸಾಂವಿಧಾನಿಕ ಮೌಲ್ಯಗಳೊಂದಿಗೆ ಧಕ್ಕೆ ಬರುವ ಕೆಲಸವಾಗಿದೆ. ದೇಶದಲ್ಲಿ ಅಗ್ರಸ್ತ ತುರ್ತು ಪರಿಸ್ಥಿತಿ ಎದುರಾಗಿದೆ. ನಮ್ಮ ಪ್ರಧಾನಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಭಾರತವು ಮದರ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸಂವಿಧಾನವನ್ನೇ ಬುಡಮೇಲು ಮಾಡುವ ಕೆಲಸ ನಡೆದಿದೆ. 2022 ವೇಳೆಗೆ ಎಲ್ಲ ಜಾತಿಯ ಬಡವರಿಗೆ ಮನೆಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. 100 ಸ್ಮಾರ್ಟ್ ಸಿಟಿಗಳನ್ನ ಕಟ್ತಿದ್ದಾರೆ, ಬುಲೆಟ್ ಟ್ರೈನ್ ಕಟ್ತಿದ್ದಾರೆ, ರೈತರ ಆದಾಯವನ್ನ ದ್ವಿಗುಣ ಮಾಡ್ತಿದ್ದಾರೆ. ಇದನ್ನ ಯಾವುದೂ ಮಾಡಲಿಲ್ಲ. ಆದರೆ ಅದಾನಿ ಅಂಬಾನಿ ಅಂತ ಶ್ರೀಮಂತರ 12 ಲಕ್ಷ ಕೋಟಿಯನ್ನ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮುರಳೀಧರ್, ಡಾಕ್ಟರ್ ಪಾವನ ಮುರಳೀಧರ್, ನರಸಿಂಹಯ್ಯ, ಸಿಎನ್ ವೆಂಕಟೇಶ್, ಚೆನ್ನಿಗಾನಹಳ್ಳಿ ರಾಮಚಂದ್ರ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸಂವಿಧಾನವನ್ನು ಬದಲಾಯಿಸಲು ಹೊರಟಿರುವ ಬಿಜೆಪಿ ಧೋರಣೆ ವಿರುದ್ಧ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತುಮಕೂರಿನ ವಿದ್ಯಾಸಿರಿ ಸಮುದಾಯ ಭವನದಲ್ಲಿ ತಿಗಳ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಪರಮೇಶ್ವರ್ ಮಾತನಾಡಿದರು. ತಿಗಳ ಸಮುದಾಯದ ಅಭಿವೃದ್ಧಿಗೆ ಬಿಜೆಪಿಯು ಏನು ಮಾಡಿದೆ ಅಂತ ಪ್ರಶ್ನಿಸಿದ ಪರಮೇಶ್ವರ್ ಅವರು, 5 ಬಾರಿ ಸಂಸದರಾಗಿದ್ದ ಜಿಎಸ್ ಬಸವರಾಜ್ ರವರು ಲೋಕಸಭೆಯಲ್ಲಿ ಎಷ್ಟು ಬಾರಿ ಮಾತನಾಡಿದ್ದಾರೆ ಅಂತ ಹೇಳಿ ಅಂತ ಸವಾಲು ಹಾಕಿದ್ರು. ಆದರೆ ಮುದ್ದನ್ಮೇಗೌಡರು ಲೋಕಸಭೆಯಲ್ಲಿ ಯಾವ ಯಾವ ವಿಷಯದ ಬಗ್ಗೆ ಗಮನ ಸೆಳೆದರು ಅಂತ ಸಭೆಯಲ್ಲಿ ಮಾಹಿತಿಯನ್ನ ನೀಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಸತ್ಯ ಅಸತ್ಯ ನಡುವೆ ಚುನಾವಣೆ ನಡೀತಾ ಇದೆ. ಸತ್ಯ ಅಂದ್ರೆ ಕಾಂಗ್ರೆಸ್, ಅಸತ್ಯವೆಂದ್ರೆ ಬಿಜೆಪಿ ಅಂತ ಸಭೆಯಲ್ಲಿ ತಿಳಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಎಸ್ಪಿ ಮುದ್ದನ್ಮೇಗೌಡರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ನೀನು $5 trillion ಅಂತ ಎಕಾನಮಿ ಮಾಡ್ತೀನಿ ಅಂದ್ರೆ ಅಪ್ಪ ನಮಗೇನು ನಮಗೇನು ಸಿಕ್ಕುತ್ತೆ ಅಲ್ಲಿ? ಇಲ್ಲಿ ಹನುಮಂತ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ತಿಗಳ ಸಮುದಾಯದ ಒಬ್ಬ ಸಾಮಾನ್ಯ
ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸೋನಿಯಾ ಗಾಂಧಿಯವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಏನ್ ಹೇಳಿದ್ದೇವೆ ನಾವು? 50% ಮೀಸಲಾತಿಯ ಕ್ಯಾಪ್ ಮಾಡಿದ್ದಾರೆ. 50 ಮೇಲೆ ಹೋಗಬಾರದು, 50 ಮೇಲೆ ರಿಸರ್ವೇಷನ್ ಹೋಗಬಾರದು ಅಂತೇಳಿ ಈಗಿನ ಆದೇಶಗಳಿದ್ದಾವೆ. ಅದನ್ನ ನಾವು ತೆಗೆದು ಎಷ್ಟು ಸಮುದಾಯಗಳಿದ್ದೇವೆ ಅವನಿಗೆ ಅವರಿಗೆ ಎಷ್ಟು ಮೀಸಲಾತಿಯನ್ನು ಕೊಡ್ಬೋದು ಅದನ್ನ ನಾವು ಕೊಡ್ತೇವೆ ಅಂತೇಳಿ ಒಂದು ಪ್ರಣಾಳಿಕೆ ಹೇಳಿ 69% ಕೊಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ನಾವು ಬರೀ 50% ಇಟ್ಕೊಂಡು ಎಡಗಾಡ್ತಾ ಇದೀವಿ. ಕೇಂದ್ರದಲ್ಲಿ 10% ಯಾರು ಕೇಳಲೇ ಇಲ್ಲ. ಆ 10% ಮೀಸಲಾತಿಯನ್ನು ಕೊಟ್ಬಿಟ್ಟಿರ್ತದೆ. ಕಾಂಗ್ರೆಸ್ ಅಭ್ಯರ್ಥಿ SP ಮುದಾನ್ಮೇಗೌಡ ಮಾತನಾಡಿ, ಈಗ ಮೈತ್ರಿ ಅಭ್ಯರ್ಥಿಯಾದ ಸೋಮಣ್ಣರಿಗೂ ತುಮಕೂರಿಗೂ ಏನು ಸಂಬಂಧವಿದೆ ಅಂತ ಪ್ರಶ್ನಿಸಿ, ಸೋಮಣ್ಣರವರು ತಮಗೆ ಓಟು ನೀಡಿ ಎಂದು ಕೇಳುವ ಬದಲು ಮೋದಿ ನೋಡಿ ಮತ ನೀಡಿ ಅಂತ ಕೇಳುತ್ತಿರುವುದು ಎಂತಹ ವಿಪರ್ಯಾಸ ಅಂತ ತಿಳಿಸಿದ್ರು. ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಮತ ನೀಡಿ, ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತರುವುದಿಲ್ಲ ಅಂತ ಮುದಾನ್ಮೇಗೌಡರು ಹೇಳಿದ್ರು. ಶಾಸಕ SR ಶ್ರೀನಿವಾಸ್, MLC ರಮೇಶ್, KPCC ವಕ್ತಾರ ಮುರಳೀಧರ್ ಹಾಲಪ್ಪ, ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದ ರಾಜ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮುಖಂಡರಾದ ರೇವಣ್ಣ, ಸಿದ್ದಯ್ಯ ಮತ್ತಿತರರು ಹಾಜರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಬುಗುಡನಹಳ್ಳಿ ನಾರಾಯಣಪ್ಪ ಸೇರಿದಂತೆ ಹಲವರು ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಕೇಂದ್ರದ ಈ ಬಡಾವಣೆಯ ಗ್ರಾಮದಲ್ಲಿ ಮಹಿಳೆಯರು ಖಾಲಿ ಕೊಡ ಹಿಡಿದುಕೊಂಡು ಪಂಚಾಯತಿ ಎದುರು ಪ್ರತಿಭಟಿಸಿ ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಮಾರುತಿ ನಗರದಲ್ಲಿ ಕುಡಿಯಲು ನೀರಿಲ್ಲದ ಕಾರಣ ಈ ನಗರದ ಮಹಿಳೆಯರು, ಗ್ರಾಮಸ್ಥರು ಎಲ್ಲರೂ ಸೇರಿ ಪಂಚಾಯತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ 3-4 ಬಾರಿ ಮನವಿ ಮಾಡಿದ್ರು. ಇದಕ್ಕೆ ಸ್ಪಂದಿಸಿದ ಬುಕ್ಕಪಟ್ಟಣ ಪಂಚಾಯತಿ PDO ಮೊದಲನೆಯ ಬಾರಿಗೆ 2 ದಿನಕ್ಕೆ ಒಮ್ಮೆ ನೀರು ಬಿಡುವಂತೆ ಮತ್ತೆ 1 ವಾರ ನಿಲ್ಲಿಸಿದ್ರು. ಮಾರುತಿ ನಗರದ ಮಹಿಳೆಯರು ಬುಕ್ಕಪಟ್ಟಣ ಪಂಚಾಯತಿಯಲ್ಲಿ ಕೊಡ ತೆಗೆದುಕೊಂಡು ಹೋಗಿ ಮತ್ತೆ ಮನವಿ ಮಾಡಿದ್ರು. ಮತ್ತೆ ಪಂಚಾಯತಿಯಿಂದ ಪ್ರತಿದಿನ 8 ಕೊಡ ಒಂದು ಮನೆಗೆ ಅಂತ ತೀರ್ಮಾನಿಸಿ ನೀರು ಬಿಡ್ತಿದ್ರು. ಆದರೂ ಸಮರ್ಪಕವಾಗಿ ನೀರು ಬಿಡದ ಕಾರಣ ಮಹಿಳೆಯರು ಇಂದು ಖಾಲಿ ಕೊಡ ಹಿಡಿದುಕೊಂಡು ಪಂಚಾಯತಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕಚೇರಿಗೆ ಬೀಗ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ಹಿನ್ನೆಲೆ ಇನ್ನು ಸ್ಥಳಕ್ಕೆ ಬಂದ PDO ಜೊತೆ ವಾಗ್ವಾದ ನಡೆಸಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಶಾರ್ಟ್ ಸರ್ಕ್ಯೂಟ್ನಿಂದ ಮಾರುತಿ ಎಸ್ಟಿಮ್ ಕಾರೊಂದು ನಡು ರಸ್ತೆಯಲ್ಲಿ ಹೊತ್ತಿ ಉರಿದ ಘಟನೆ ನಗರದ ತುಮಕೂರು ರಸ್ತೆಯ ಮಲಿಕ್ ರೆಹಮಾನ್ ದರ್ಗಾ ಮುಂಭಾಗದಲ್ಲಿ ನಡೆದಿದೆ. ರಸ್ತೆ ಪಕ್ಕದ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಈ ಅನಾಹುತ ನಡೆದದ್ದು. ಏಕಾಏಕಿ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಕಾರಿನ ತುಂಬಾ ಆವರಿಸಿಕೊಂಡಿದೆ. ಕಾರಿನಲ್ಲಿ ಇದ್ದವರು ಹೊರನೆಗೆದು ಜೀವವನ್ನ ಉಳಿಸಿಕೊಂಡಿದ್ದಾರೆ.
ಕಾರು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಲು ಪ್ರಯತ್ನ ಪಟ್ಟಿದ್ದು ಕಾರು ಅಷ್ಟೊತ್ತಿಗಾಗಲೇ ಸಂಪೂರ್ಣ ಸುಟ್ಟು ಕರುಕಲಾಗಿದೆ. ಸದ್ಯ ಕಾರು ಹೊತ್ತಿ ಉರಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ನೀಡಿದ ಹಿನ್ನೆಲೆ ಕೆಎಂ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಇಂದು ಶಿವಮೊಗ್ಗ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಮಾತನಾಡಿದ ಈಶ್ವರಪ್ಪನವರು, ಇಂದು ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಬಂದಿದ್ದೇನೆ. ಇಂದು 8 ವಿಧಾನಸಭಾ ಕ್ಷೇತ್ರದ ನನ್ನ ಬೆಂಬಲಿಗರು 20-30 ಸವಾರ ಜನರು ಮೆರವಣಿಗೆಯಲ್ಲಿ ಬಂದು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ, ಗೆದ್ದು ಬನ್ನಿ ಅಂತ ಶುಭ ಕೋರಿದ್ದಾರೆ. ಇವತ್ತಿನಿಂದ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆಗೆ ನಿಂತಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಿಗೆ ಏನು ಅನ್ಯಾಯವಾಗಿದೆ ಅನ್ನೋದನ್ನ ತಿಳಿಸುತ್ತೇವೆ ಅಂತ ತಿಳಿಸಿದ್ರು. ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ. ನಾಮಪತ್ರ ಸಲ್ಲಿಸೋಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ನನ್ನ ಬೆಂಬಲಿಗರು 25-30 ಸಾವಿರ ಜನ ಮೆರವಣಿಗೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ಗೆದ್ದು ಬನ್ನಿಯಿಂದ ಶುಭವನ್ನು ಕೋರಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನಿಂದ ಚುನಾವಣೆ ದಿನದ ತನಕೂ ಕೂಡ ಪ್ರತಿ ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆ ನಿಂತಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನೋವಾಗಿದೆ, ಏನು ಅನ್ಯಾಯ ಆಗಿದೆ, ಹಾಗಾಗೂ ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ, ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿ ಬರ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ, ಗೆಲ್ಲಿಸ್ತಾರೆ, ಮತ್ತು ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಪಕ್ಷ ಶುದ್ಧೀಕರಣ ಆಗುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ನಮಸ್ಕಾರ ಸರ್. ನಿಮ್ಮ ಸ್ಪರ್ಧೆಗೆ ಅನುಮಾನ ವ್ಯಕ್ತಪಡಿಸಿದವರಿಗೆ ಉತ್ತರ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವ ಇದೆ, ಮೋದಿ ಅವರ ಹವ ಇಲ್ಲ ಅಂತ ರಾಯಭಾಗದ ಹರೋಗೇರಿ ಪಟ್ಟಣದಲ್ಲಿ ನಡೆದ ಕಾಂಗ್ರೆಸ್ ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹರೋಗೇರಿ ಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಪುತ್ರಿ ಪರ ಸಚಿವ ಸತೀಶ್ ಜಾರಕಿಹೊಳಿ ಅಬ್ಬರದ ಪ್ರಚಾರ ನಡೆಸಿದ್ದು, ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಮೋದಿ ಅವರ 10 ವರ್ಷದ ಭಾಷಣಗಳನ್ನು ಜನರಿಗೆ ತೋರಿಸಬೇಕು. ನದಿ ಜೋಡಣೆ, ಬುಲೆಟ್ ಟ್ರೈನ್ ಬರಲಿಲ್ಲ, 15 ಲಕ್ಷ ಬರಲಿಲ್ಲ, ರೈತರ ಆದಾಯ ಡಬಲ್ ಆಗಲಿಲ್ಲ, ಬಿಜೆಪಿ ನೀಡಿದ ಯಾವುದೇ ಭರವಸೆ ಈಡೇರಿಸಿಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವ ಇದೆ, ಮೋದಿ ಅವರ ಹವ ಇಲ್ಲ, ಬಿಜೆಪಿ ವೈಫಲ್ಯಗಳನ್ನು ಜನರಿಗೆ ತಿಳಿಸುವಂತೆ ಕಾರ್ಯಕರ್ತರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ ನೀಡಿದರು. ದಾರಿಯನ್ನು ನಾವು ನೋಡಿದ್ವಿ, ಬಹುಶಃ ಅವರು ಬಂದ ಸುಳ್ಳು ಹೇಳಲಿಕ್ಕೆ ಅದೇನು ಯಾವುದೇ ತಿಂಡಿತಿ ಇಲ್ಲ. ಹಿಂದೆ ಬುಲೆಟ್ ಟ್ರೈನ್ ಹೇಳಿದ್ರು, ಬುಲೆಟ್ ಟ್ರೈನ್ ಕೂಡ ಹೇಳಿದ್ರು, 10 ವರ್ಷ ಆಯ್ತು, ಬಹುಶಃ ಅದು ಇನ್ನೂ ಓಡ್ತಾ ಇಲ್ಲ ಅಂತ. ಮೊನ್ನೆ ಅಂದ್ರೆ ಅವ್ರು ಯಾವ ರೀತಿ ಪ್ರಚಾರ ತಗೋತಾರೆ ಅಂದ್ರೆ, ಉದಾಹರಣೆ ಮೊನ್ನೆ ವಂದೇ ಭಾರತ ಟ್ರೈನ್ ಓಡಿಸಿದ್ರು, ಪ್ರತಿ ದಿವಸ ಅದನ್ನು ಮೋದಿ ಅವ್ರು ಮಾಡಿದ್ರು, ಅವ್ರು ದೊಡ್ಡ ದೊಡ್ಡ ಎಲ್ಲ ಮಾಡಿದ್ರು. ಅದ್ರ ವೇಗ ಇರೋದು 130 ಕಿಲೋಮೀಟರ್ ಅಷ್ಟೇ ಅದು, ಅದ್ರ ಮುಂದಿದ್ದೆಲ್ಲ ಸ್ವಲ್ಪ ಆರಾಮೆ. ಕಾಂಗ್ರೆಸ್ ಸರ್ಕಾರ 1960ರಲ್ಲಿ ಸುಮಾರು 60 ವರ್ಷಗಳಿಂದ ಆಗಿರ್ಬೋದು, 60 ಅಂದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಓಡಿಸಿದ್ರು ಮುಂಬೈಯಿಂದ ಡೆಲ್ಲಿಗೆ. ಆವಾಗ ಸ್ಪೀಡ್ ಇಟ್ಟು 130 ಅದು, 60 ವರ್ಷಗಳಿಂದ ಸ್ಪೀಡ್ ನಮ್ದು ಇಟ್ಟು 130 ಇತ್ತು, ಈಗೂ ಓಡಿಸಿ 130 ಅದ ಪ್ರಚಾರ ಎಷ್ಟಾಗುತ್ತೆ? ಒಂದೇ ಮಾತ್ರ ಇನ್ನು 200 ಕಿಲೋಮೀಟರ್ ಹೊಡಿಯಾದ್ರೆ ಓಕೆ ಪ್ರಚಾರ ತೋಲಿ, 200 ಇದ್ರೆ ಪ್ರಚಾರ ತೋಲಿ, 300 ಹೊಡೆದ್ರೆ ಪ್ರಚಾರ ತೋಲಿ, ಓಡಿದಿಟ್ಟು 130 ಅದು. ನಾವು 130 ಕಿಲೋಮೀಟರ್ ಸ್ಪೀಡ್ ಓಡಿಸಿದ್ದು 60. ಫಸ್ಟ್ ನಮ್ಮ ರಾಜಧಾನಿ ಓಡಿದ್ದು ಮುಂಬೈಯಿಂದ ಡೆಲ್ಲಿಗೆ, ಅದನ್ನೇ ಟಿವಿಯಾಗಿ ತೋರಿಸಿದ್ದ ತೋರಿಸಿದ್ದು, ವಾಟ್ಸಪ್ದಾಗ ಬಂದದ ಬಂದದ್ದು, ಏನದು 130 ಸ್ಪೀಡ್ ಅಷ್ಟೇ ಇದೆ. ನಮ್ದಿಲ್ಲೇ 3 ದಿವಸ ನಾವು ತಮ್ಮ 130 ಡೆಲ್ಲಿಗೆ ಹೋಗೋ ಟ್ರೈನ್ ಎಲ್ಲ 130 ಓಡ್ತಾವೆ. ಆದರೆ ಈ ರೀತಿ ಅವರು ಪ್ರಚಾರಗಳನ್ನ ನೀರಿನಲ್ಲಿ ಮುಳುಗಿ ಪ್ರಚಾರ ತಗೊಳ್ಳೋದು, ನಮ್ಮಲ್ಲಿ ದಿವಸ ಭಾಳ ಹುಡುಗರು ಮುಳುಗಿ ಮುಳುಗ್ತಾ ದಿವಸ ಹೋಗುತ್ತಾರೆ, ವಾಟ್ಸಪ್ ಮಾಡ್ಕೊಳ್ಳೋದ್ರ ನೀರಾಗಿ ವಾಟ್ಸಪ್ ಒಂದು 5 ನಿಮಿಷ ಉಸಿರು ಹಿಡ್ಕೊಂಡು ಕೂತಿರ್ತಾರೆ, ಹಂಗೆ ಇಡ್ತಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ಕೋಲಾರದಲ್ಲಿ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಕ್ಕಲಿಗ ಸಮಾಜಕ್ಕೆ ಕಾಂಗ್ರೆಸ್ ದ್ರೋಹ ಮಾಡಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ತಿರುಗೇಟನ ನೀಡಿ, ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ, ಇಲ್ಲೇ ಯಾವುದೇ ಜಾತಿ ಧರ್ಮ ಭೇದ ಇಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಕಾಂಗ್ರೆಸ್ ಪಕ್ಷವೆಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರು ಯಾರೇ ನಮ್ಮ ವಿರುದ್ಧ ಯಾರನ್ನ ಎತ್ತಿಕಟ್ಟಿದ್ರು. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅಂತ ತಿಳಿಸಿದ್ರು. 17ರಂದು ನಮ್ಮ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ನಮ್ಮ ಮಾಜಿ ಎಐಸಿಸಿ ಪ್ರೆಸಿಡೆಂಟ್ ಆದ ರಾಹುಲ್ ಗಾಂಧೀಜಿಯವರು, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಹೆಮ್ಮೆಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವು ಇಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಲೂರಿನಲ್ಲಿ ನಮ್ಮ ನಂಜೇಗೌಡರ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು 17ನೇ ತಾರೀಕು 3 ಗಂಟೆಗೆ ಇಲ್ಲಿ ಮಾಡ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಜಿಲ್ಲೆಯ ಜನ ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೋಡ್ರಿ, ಕಾಂಗ್ರೆಸ್ ಪಕ್ಷ ಅನ್ನೋದು ಜಾತ್ಯತೀತ ಪಕ್ಷ. ನಾವು ಒಕ್ಕಲಿಗರು, ಕುರುಬರು, ಮುಸಲ್ಮಾನರು, ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ಸು, ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ಇಲ್ಲಿ ಒಕ್ಕಲಿಗರು, ಕುರುಬರು, ಇನ್ನೊಂದಂತ ಇವಾಗ ನಂಜೇಗೌಡ ಅಣ್ಣ, ನಾನು ಸ್ವಂತ ಅಣ್ಣನಿಗೆ ಅಣ್ಣನಿಗಿಂತ ಜಾಸ್ತಿ ಅವಪ್ಪ. ಇಲ್ಲಿ ಯಾರು ಯಾವ ಜಾತಿ ಜನಾಂಗ ಅನ್ನೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ಅನ್ನೋದೇ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಅದರೊಳಗೆ ಸಬ್ ಕ್ಯಾಸ್ಟ್ ನೀವು ಹೇಳಿದ್ರಲ್ಲ ಅದೆಂಥದ್ದು, ಕುರುಬರು, ಒಕ್ಕಲಿಗರು ಎಲ್ಲ ನಾವೆಲ್ಲ ಒಂದೇ. ಯಾರು ಎತ್ಕಟ್ಟಿದ್ರೇನು, ಯಾರು ಎತ್ಕಟ್ಟಿದ್ರೂ ಏನೂ ಆಗಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಬಲಾಢ್ಯವಾಗಿದೆ. ಜನಗಳ ಪರವಾದ ಸರ್ಕಾರ ಇದೆ. ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳನ್ನ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಖರ್ಚು ಮಾಡ್ತಾ ಇದ್ದೀವಿ. ಬಿ ಜೆ ಪಿ ಅವ್ರಿಗೆ, ಜೆ ಡಿ ಎಸ್ ಅವ್ರಿಗೆ ಯಾವುದೇ ನೈತಿಕ ಹಕ್ಕು ಇಲ್ಲ ಕಾಂಗ್ರೆಸ್ ಮೇಲೆ ಅವರು ಆಪಾದನೆ ಮಾಡಲಿಕ್ಕೆ. ಅವ್ರಿಗೆ ಯಾವುದೇ ಹಕ್ಕಿಲ್ಲ, ಜೀರೋ. ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಇಸ್ ಎ ಬಿಗ್ ಜೀರೋ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ. ಬಳಿಕ ಮಾತನಾಡಿದ ಮಾಲೂರಿನ ಶಾಸಕ ಕೆ ವೈ ನಂಜೇಗೌಡ, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಖಚಿತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ. ಉತ್ತಮ ಯೋಜನೆಗಳನ್ನ ಕೊಟ್ಟಿದ್ದೇವೆ. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ಗಿಂತಲೂ ಒಕ್ಕಲಿಗ ನಾಯಕ ಮತ್ತೊಬ್ಬರಿಲ್ಲ. ರಾಜ್ಯದಲ್ಲಿ ಒಕ್ಕಲಿಗ ಸಮಾಜ ಡಿ ಕೆ ಶಿವಕುಮಾರ್ ಅನ್ನ ಎದುರು ನೋಡ್ತಿದ್ದಾರೆ ಅಂತ ತಿಳಿಸಿದ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರಂತ ಆಗ್ತಾರಾ? ಕುಮಾರಸ್ವಾಮಿ ಅವರು ಉಳಿಸ್ಕೊಂಡವರ ಆ ಪಾರ್ಟಿ ಮತ್ತೆ ಒಕ್ಕಲಿಗ ಜನಾಂಗದ ನಂಬಿಕೆನ? ಜಾತ್ಯತೀತ ಜನತಾದಳ ಅಂತ ದೇವೇಗೌಡರು ಕಟ್ಟಿದಂಥ ಬೆಳೆಸಿದಂಥ ಒಂದು ಪಕ್ಷ, ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಆ ಪಕ್ಷದ ಸಿಂಬಲಲ್ಲಿ ಗೆದ್ದು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇದೆಲ್ಲ ಮಾಡಿಕೊಂಡು ಹೋಗಿ ಇವತ್ತು ಕೋಮುವಾದಿ ಪಾರ್ಟಿಗೆ ಜಾತ್ಯತೀತ ಜನತಾದಳನ್ನ ಕೊಟ್ಬಿಟ್ರಲ್ಲ, ಯಾರು ನಮ್ಗೆ ಒಪ್ತಾರಪ್ಪ, ಯಾವ ಒಕ್ಕಲಿಗರು ಒಪ್ತಾರಪ್ಪ? ಇವತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆ ನಾಯಕರುಗಳಿದ್ದಾರೆ, ಸಿದ್ದರಾಮಯ್ಯವ್ರು ಇರ್ಬೋದು. ಆಯಿತು, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಡಿ ಕೆ ಅವ್ರಿಗಿಂತಲೂ ಒಕ್ಕಲಿಗ ಲೀಡರ್ಸ್ ಇನ್ಯಾರು? ಒಕ್ಕಲಿಗ ಜನಾಂಗ ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಕಡೆ ಬಾಕಿ ಇದೆ ಅಂತ ನೋಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕರು ಅನ್ನೋದನ್ನು ಮರ್ತುಬಿಟ್ಟಿದ್ದಾರೆ. ಈಗ ಒಕ್ಕಲಿಗಾಸು ಆ ಥರ ಇಶ್ಯೂ ಬರೋಲ್ಲ. ಬಿ ಜೆ ಪಿ ಅವರು ಯಾವ ಸಂದರ್ಭಕ್ಕೆ ಏನು ಬೇಕೋ ಮಾತಾಡ್ತಾರೆ. ಬಿ ಜೆ ಪಿ ಅವ್ರನ್ನ ಕಟ್ಕೊಂಡು ನಾವ್ಯಾರು ಏನು ಮಾಡೋಕ್ಕಾಗಲ್ಲ. ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು ಒಟ್ಟಿಗೆ ತಗೊಂಡೋಗೋದು. ಇಲ್ಲಿ ಒಕ್ಕಲಿಗ, ಕುರುಬ, ಎಸ್ ಸಿ ಎಸ್ ಟಿ ಅನ್ನೋ ಇನ್ನೊಂದು ಏನೂ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅಂದರೆ ಜಾತ್ಯತೀತವಾಗಿ ಎಲ್ಲ ವರ್ಗಗಳನ್ನು, ಧರ್ಮಗಳನ್ನು ಕಟ್ಕೊಂಡು ಬಂದಿರೋಂಥದ್ದು ಕಾಂಗ್ರೆಸ್ ಪಾರ್ಟಿ. ಅವರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ಕೊಂಡು ಸಕ್ಸಸ್ ಹಾಕೊಂಡ್ಬರ್ತಾವ್ರೆ, ಅದೆಲ್ಲ ಹತ್ರ ಬಂದ್ಬಿಟ್ಟೆ ದಿನಗಳು, ಅದೆಲ್ಲ ಸಕ್ಸಸ್ ಆಗೋಲ್ಲ. ನಾನು ನೋಡಿದೆ, ನಾನು ಅಶೋಕ್ ಅವ್ರು ಮಾತಾಡೋದು. ಅಶೋಕ್ ಅವರು ಪಾಪ ಇನ್ನೂ ಹಳೆ ಕಾಲದಲ್ಲಿ ಅವರೇ, ಇನ್ನು ಬಿ ಜೆ ಪಿ ನಾವು ಹಂಗೆ ಇದ್ದೀವಿ ಅಂತ. ತುಂಬ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಗ್ತಿದೆ. ದೇಶದಲ್ಲಿ ಬಿ ಜೆ ಪಿ ನೋಡೋಕ್ಕಾಗದಿರೋಂಥ ದಿನಗಳು ಹತ್ತಿರವಾಗಿ ಬರ್ತದೆ, ಶುರು ಆಗಿದೆ ಈಗ. ಬಿ ಜೆ ಪಿ ವಿರುದ್ಧವಾಗಿ ಏನು ನಮ್ಮ ಯುವಕ ಮಿತ್ರರು ಒಂದು ಬದಲಾವಣೆ ಬಯಸಿದ್ರು, ಮೋದಿಯವರು ಏನು ಮಾಡ್ತಾರೆ ಅಂತ, ಏನು ಮಾಡಿದ್ರು ಅಂತೇಳಿ ಅದೇ ಯುವಕರು ಇವತ್ತು ಬದಲಾವಣೆ ಬಯಸ್ತಾವ್ರೆ. ಒಟ್ಟಾರೆ ಕೋಲಾರದಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರ ನಡುವೆ ಪ್ರತಿಷ್ಠೆಯ ಪೈಪೋಟಿ ಎದುರಾಗಿದ್ದು, ಯಾರಿಗೆ ವಿಜಯದ ಮಾಲೆ ದೊರೆಯಲಿದೆ ಎಂದು ಮತದಾರರು ನಿರ್ಧರಿಸಲಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ಪಟ್ಟಣದ ನಿವೃತ್ತ ನೌಕರರ ಸಂಘಕ್ಕೆ ನಿವೃತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಸೋಮಶೇಖರ್ ಭೇಟಿ ನೀಡಿ, ಇದು ದೇಶದ ಚುನಾವಣೆಯಾಗಿದ್ದು ಆರ್ಥಿಕವಾಗಿ ಸಬಲೀಕರಣ, ದೇಶದ ರಕ್ಷಣೆ, ವಿದ್ಯೆ, ಆರೋಗ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ದೇಶ ಅಭಿವೃದ್ಧಿ ಆಗುತ್ತಿರುವುದಕ್ಕೆ ನರೇಂದ್ರ ಮೋದಿಯವರೇ ಕಾರಣ ಅಂತ ತಿಳಿಸಿದ್ದಾರೆ. ಅವರು ಒಬ್ಬ ವ್ಯಕ್ತಿ ಅಲ್ಲದೆ ಇಡೀ ದೇಶಕ್ಕೆ ಶಕ್ತಿಯಾಗಿದ್ದು, ಮೂರನೇ ಬಾರಿಗೆ ಅವರೇ ಪ್ರಧಾನಮಂತ್ರಿ ಆಗಬೇಕು, ಆದಾಗ ಮಾತ್ರ ಈ ದೇಶ ಸದೃಢವಾಗಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದ್ರು.
ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವಂತಹ ಕಾಲದಲ್ಲಿ ರಾಜ್ಯದಲ್ಲಿ 28 ಸೀಟುಗಳು ಸಹ ಬಿಜೆಪಿ ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮತ್ತು ಸೋಮಣ್ಣನವರು ಹೊರಗಿನವರು ಅಂತ ಯಾರು ಭಾವಿಸಲಾರರು. ತುಮಕೂರು ಜಿಲ್ಲೆಗೆ ಒಬ್ಬ ಅವಿನೋಭಾವ ಸಂಬಂಧವಿದೆ ಅಂತ ತಿಳಿಸಿದ್ರು. ವಿಶ್ವವೇ ನನ್ನ ಕುಟುಂಬ, ಮಾನವ ಜನಾಂಗವೇ ನನ್ನ ಸಹೋದರರು, ಒಳಿತನ್ನ ಮಾಡುವುದೇ ನನ್ನ ಧರ್ಮ ಅಂತ ವಿವೇಕಾನಂದ ಹೇಳಿದ ಮಾತು. ಆ ಮಾತನ್ನ ಬಹಳ ಸ್ಪಷ್ಟವಾಗಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಮೋದಿ. ವಿಶ್ವವೇ ನನ್ನ ಕುಟುಂಬ ಅನ್ನುವ ಹಾಗೆ ಭಾರತವೇ ನನ್ನ ಕುಟುಂಬ, ಭಾರತೀಯರೆಲ್ಲರೂ ನನ್ನ ಜನಾಂಗದವರು, ಅವರೇ ನನ್ನ ಆತ್ಮೀಯ ಭಾತೃಗಳು ಅನ್ನುವಂಥ ಪರಿಕಲ್ಪನೆಯಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮೋದಿ ಅವರನ್ನ ಬಹಳ ಹತ್ತಿರದಿಂದ ಗಮನಿಸಿದ ನಮ್ಗೆ ಗೊತ್ತಾಗುತ್ತೆ. ಒಂದು ದಿನಾನೂ ಅವ್ರು ರಜೆ ತೆಗೆದುಕೊಂಡಿಲ್ಲ. ನಮಗಾದರೂ ಏನೇನೋ ನಮಗೆ ಎರ್ತ್ ಲೀವು, ಮೆಟರ್ನಿಟಿ ಲೀವು, ಎಕ್ಸ್ಟ್ರಾ ಆರ್ಡಿನರಿ ಲೀವು, ಏನೇನೋ ಲೀವ್ಗಳಿರುತ್ತೆ. ಆದರೆ ಆ ಮನುಷ್ಯ ಸನ್ಮಾನ್ಯ ಮೋದಿಯವರು ಒಂದು ದಿವಸವೂ ರಜೆ ತೆಗೆದುಕೊಳ್ಳದೆ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ದುಡಿತಾ ಇದ್ದರು. ಅವ್ರು ಮಾಡಿದಂಥ ಸಾಧನೆಯನ್ನು ಮೊದಲಿಗೆ ನನಗೆ ಭಾಳ ಇಷ್ಟವಾದದ್ದು ಸ್ವಚ್ಛ ಭಾರತದ ಕಲ್ಪನೆ. ಕ್ಲೀನಿನೆಸ್ ಇಸ್ ಗಾಡ್ಲಿನೆಸ್ ಅನ್ನೋ ಮಾತಿದೆ. ಅಂದರೆ ನೈರ್ಮಲ್ಯ, ಸ್ವಚ್ಛತೆಯೇ ಭಗವಂತನ ಒಂದು ಸ್ವರೂಪ ಆಗುವ ಒಂದು ಪರಿಕಲ್ಪನೆ. ಆ ಡೀಲೆ ಸ್ವಚ್ಛ ಭಾರತ ಚಿಕ್ಕ ಮಕ್ಕಳಿಗೂ ಸಹ ನಾವು ಹೇಗೆ ನಮ್ಮ ಪರಿಸರವನ್ನು ನಿರ್ಮಲವಾಗಿಟ್ಕೊಳ್ಬೇಕು, ಶುದ್ಧವಾಗಿಟ್ಕೊಳ್ಬೇಕು, ಪರಿಸರವನ್ನು ಹೇಗೆ ನಾವು ಕಾಪಾಡಬೇಕು ಅನ್ನುವ ಪರಿಕಲ್ಪನೆಯನ್ನು ಸ್ವಚ್ಛ ಭಾರತ ಅಂತ ಅವರು ಅಧಿಕಾರ ವಹಿಸಿದ ಪ್ರಾರಂಭದಲ್ಲಿಯೇ ಘೋಷವಾಕ್ಯ ಸ್ವಚ್ಛ ಭಾರತ. ನನಗೆ ಈಗ ಅನಿಸ್ತಾ ಇದೆ, ಮೊದಲು ನಾವೆಲ್ಲ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ವಿ ಈ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಹಾಗೂ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆವಿ ಗೌತಮ್ ಪರ ಹಿರಿಯೂರು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮತಯಾಚನೆ ಮಾಡಿದ್ದಾರೆ. ಚಿಂತಾಮಣಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಬೊಬ್ಬೆ ಹೊಡೆಯುತ್ತಿರುವ ಪ್ರತಿಪಕ್ಷ ಬಿಜೆಪಿಗೆ ಕಣ್ಣಿದ್ದು ಕುರುಡಾಗಿದೆ. ಮಹತ್ತರ ಸಾಧನೆಗಳನ್ನ ಮಾಡಿರುವುದು ಕಾಂಗ್ರೆಸ್ ಸರ್ಕಾರವಂತ ಕಾಂಗ್ರೆಸ್ ಹಾಗೂ ಯಾದವ ಸಮುದಾಯ ಮುಖಂಡ ಡಿಟಿ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನರನಕಲ್ಲು ಗ್ರಾಮಕ್ಕೆ ಕಾಂಗ್ರೆಸ್ ಎಂಎಲ್ಸಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮುಖಂಡ ಡಿಟಿ ಶ್ರೀನಿವಾಸ್ ಹಾಗೂ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಭೇಟಿ ನೀಡಿ ಯಾದವ ಸಮುದಾಯದ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿ ಅಭ್ಯರ್ಥಿ ಕೆವಿ ಗೌತಮ್ ರವರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ಅಂತ ಸಂದರ್ಭ ಇವತ್ತು ರಾಷ್ಟ್ರ ಯುವಕರನ್ನ ಕಾಲ್ಪನಿಕ ಲೋಕಕ್ಕೆ ತಗೊಂಡೋಗಿ ದೇವರಿಂದ ಪೂಜೆ ಮಾಡಬೇಕು, ದೇವರಿಂದನೇ ಓಟ್ ಹಾಕ್ಬೇಕು, ರಾಮನಿಂದ ಓಟ್ ಹಾಕ್ಬೇಕು, ಹಿಂದೂಯಿಂದ ಓಟ್ ಹಾಕ್ಬೇಕು, ನಾವೆಲ್ಲ ಬದುಕು ಕೇಳ್ಕೊಂಡ್ಬಂದಿದ್ವಿ. ಸ್ವತಂತ್ರ ಹೋರಾಟದಲ್ಲಿ ಯಾರ್ಯಾರಿದ್ರು ಎಲ್ಲ ಸಮಾಜ ಇದ್ರು. ಭವ್ಯ ಭಾರತದಲ್ಲಿ ವಾಸ ಇರುವಂಥ ಪ್ರತಿಯೊಬ್ಬರನ್ನು ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಇದ್ರು, ಮುಸ್ಲಿಂ ಇದ್ರು, ಕ್ರೈಸ್ತ, ಪಾರ್ಸಿ, ಬುದ್ಧ, ಜೈನ ಎಲ್ಲರೂ ಇದ್ರಲ್ಲಿ. ಅಂದರೆ ಈ ಸಮಗ್ರವಾಗಿರುವಂಥ ಈ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಿರೋದು ಹೌದಲ್ಲ. ನಾವೆಲ್ಲ ಕೂತ್ಕೊಂಡಿದ್ದೀವಿ, ನಾನು ಭಾಷಣ ಹೊಡಿತಾ ಇದ್ದೀನಿ, ಅನ್ನ ಸ್ವಾಗತ ಮಾಡಿದ್ರು, ಮುನಿಯಪ್ಪನ ಒಂದಷ್ಟು ವಿಚಾರ, ನಿಮ್ಮ ಮನಸ್ಸುಗಳೆಲ್ಲ ಒಂದಷ್ಟು ವಿಚಾರ ನೀವು ಕೇಳ್ತಾ ಇದ್ರೆ ಇದು ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಸಾಧ್ಯ. ಸಂವಿಧಾನ ಬದಲಾಯಿಸೋದು ಏನಾಗ್ತೀವಿ? ಬ್ರಿಟಿಷ್ ಕಾಲಕ್ಕೊಂಬಸ್ ಐದು ಜನ ಸೇರಿದ್ರೆ ತಗೊಂಡು ಲಾಠಿ ಬೀಸು ತಗೊಂಡು ಹೋಗಿ ಅಷ್ಟು ತಗೊಂಡು ಲಾಠಿ ಬೀಸು ತಗೊಂಡು ಹೋಗಿ ಅಷ್ಟು ಹಬ್ಬ ಹರಿದಿನ ಬಿಟ್ಟರೆ ಎಲ್ಲೂ ಸೇರೋಕ್ಕಾಗಲ್ಲ. ಅಂಥ ಪರಿಸ್ಥಿತಿನ ನಾವು ಎಚ್ಚರ್ಕೊಳ್ಬೇಕಾಗ್ತದೆ. ಜೊತೆ ಜೊತೆ ಏನೇನೇ ಅವ್ರು ಹೇಳುವಂಥ ಪ್ರತಿಯೊಂದೂ ಫೇಕೆ. ವಾಸ್ತವಿಕವಾಗಿ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಆಯಿತು ನಾನು ಹೇಳ್ತೀನಿ ನಿಮ್ಗೊಂದು ನಿಮ್ಮೆಲ್ಲರಿಗೂ ಸೇರಿ ಒಂದು ಪ್ರಶ್ನೆ ಹಾಕ್ತೀನಿ. ನಿಮ್ಮ ಅಣ್ಣತಮ್ಮಂದ್ರೂ ಅಥವಾ ನಿನ್ನ ತಮ್ಮನ್ನೋ ನಿಮ್ಮ ಮಾಡಿದ್ರೆ ಸುಮ್ಮನೆ ಇರ್ತೀರ? ನೀವು ಸುಮ್ಮನೆ ಇರ್ತೀರಲ್ಲ. ಹಂಗಾದ್ರೆ ಕೊಡ್ತೀರಾ? ಅದನ್ಗೆ ಕೆಲಸನೇ ಗೊತ್ತಿಲ್ಲ, ಅವನ್ ಕೇಳಿ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೇ ಮಾಡಿರಲ್ಲ. ಇದಕ್ಕೆ ಯಾರಿಗಾದ್ರೂ ನೋವು ಅನ್ಸಲ್ವಾ? ಹೌದ್ ತಾನೇ? ಅದನ್ನ ಬಫೂನ್ ಮಾಡಿದ್ದು ಯಾರು? ಇವರು ಮೀಡಿಯಾದಲ್ಲಿ ಮಾಡಿದ್ದು. ಇವತ್ತು ಒಬ್ಬ ವ್ಯಕ್ತಿ ಹೈಲಿ ಕ್ವಾಲಿಫೈಡು, ಆತನಿಗೆ ಅವಕಾಶ ಸಿಕ್ಕಿದಾಗ ಅವಕಾಶ ತಗೊಂಡಿಲ್ಲ ತಾಯಿ ಅವರಿಬ್ರು. ನಾನು ಹೌದ್ ತಾನೇ? ಅವಾಗ ಮೆಜಾರಿಟಿ ಇದ್ದ ಸಂದರ್ಭದಲ್ಲಿ ಹೌದು ಈಗ ನಮ್ಮ ಮನೇಲಿ ಆಗಿದ್ರೆ ನಾವು ಬಿಡ್ತಾ ಇದ್ವಾ? ಏ ಪ್ರಧಾನಮಂತ್ರಿ ಕೂತ್ಕೊಂಡಣ ಅಂತಿದ್ ನಾಳೆ ಆಗೋದಾಗ್ಲಿ ಬಿಡು ಅಂತಿದ್ವಿ. ಹೌದಲ್ಲ? ಎಡ ಮತ್ತು ಬಲ ಎಂದು ವಿಂಗಡಣೆ ಮಾಡುವುದರ ಮೂಲಕ ದಲಿತರಲ್ಲಿ ಒಡಕು ಮೂಡಿಸುವ ಕೆಲಸಕ್ಕೆ ಸಚಿವ ಎಂಸಿ ಸುಧಾಕರ್ ಮುಂದಾಗಿದ್ದಾರೆ ಅಂತ ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಪಿರಮಾಚನಹಳ್ಳಿ ಮತ್ತು ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು, ತಮಗೆ ಟಿಕೆಟ್ ಕೈ ತಪ್ಪುವುದು ಖಚಿತವಾಗ್ತದಂತೆ.
ಸುಧಾಕರ್ ಅವರು ಕೆಎಚ್ ಮುನಿಯಪ್ಪರಿಗಾಗ್ಲಿ ಅವರ ಕುಟುಂಬದವರಿಗಾಗ್ಲಿ ಟಿಕೆಟ್ ನೀಡಬಾರದು ಅಂತ ಘಟಬಂಧನ್ ನಾಯಕರ ಜೊತೆ ಸೇರಿದ ದಲಿತರಲ್ಲಿ ಒಡಕು ಮೂಡಿಸಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಎಡ ಬಲ ಎಂದು ಪರಿಶಿಷ್ಟ ಸಮುದಾಯಕ್ಕೆ ಅನ್ಯಾಯ ಮಾಡುವುದರ ಮೂಲಕ ಮೂರು ನಾಮ ಹಾಕಿದ್ದೀರೆಂದು ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷವನ್ನ ಕುಟುಕಿದ್ರು. ದೇಶದ ಭದ್ರತೆಗಾಗಿ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ದೇಶದ ಭದ್ರತೆಗಾಗಿ ನಾವು ಈ ಲೋಕಸಭಾ ಚುನಾವಣೆಯನ್ನ ಸೂಕ್ತವಾದಂತಹ ಅಭ್ಯರ್ಥಿ ಯಾರು, ಸೂಕ್ತವಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ನಮ್ಮನ್ನ ಆಳ್ತಾ ಇರ್ತಕ್ಕಂತ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಬೇಕಾಗಿದೆ. ದೇಶದ ಭದ್ರತೆಗಾಗಿ, ದೇಶದ ಸುರಕ್ಷತೆಗಾಗಿ ನಾವು ಈ ಲೋಕಸಭಾ ಚುನಾವಣೆಯನ್ನ ಬಹಳ ಮಹತ್ವದ ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಬಹಳ ಇವತ್ತು ದೇಶದ ಅಭಿವೃದ್ಧಿಗಾಗಿ ಈ ಒಂದು ಚುನಾವಣೆಯನ್ನ ನಾವು ಆಯ್ಕೆ ಮಾಡಬೇಕಾಗಿದೆ. ಬಹುಶಃ ದೇಶದ ಭದ್ರತೆಗಾಗಿ, ದೇಶದ ಸುರಕ್ಷತೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಇವತ್ತು ಕಳೆದ 10 ವರ್ಷಗಳಿಂದ ಇರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಮತ್ತೆ 3ನೇ ಬಾರಿಗೆ ನಾವು ಆಯ್ಕೆ ಮಾಡಬೇಕಾಗಿದೆ. ಬಹುಶಃ ಇಡೀ ಜಗತ್ತಲ್ಲಿ ನಮ್ಮ ದೇಶದಲ್ಲಿ ಕೂಡ ನಾವು 18 ಪ್ರಧಾನಮಂತ್ರಿಗಳನ್ನ ನಾವು ನೋಡಿದ್ದೇವೆ. ಆದರೆ ಇವತ್ತು 18ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಶಃ ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೇಶದ ಪ್ರಧಾನಮಂತ್ರಿಯನ್ನ ಇಡೀ ಜಗತ್ತು ಮೆಚ್ಚುತ್ತದೆ ಅಂತ ಹೇಳಿದ್ರೆ, ಬಹುಶಃ ಆದರೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಮಾತ್ರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ಬರ್ತೇನೆ. ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ, ದೇವೇಗೌಡರು 90ರ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಮಾಜಿ ಸಿಎಂ ರಾಜ್ಯಕ್ಕಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿಗಳು ದೇವೇಗೌಡರು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಂತೆ ನಾವು ಮನೆಯಲ್ಲಿ ಕೂರದೆ ಮೋದಿಯವರಿಗಾಗಿ ಮತಯಾಚನೆ ನಡೆಸಬೇಕಾಗಿದೆ. ಮೋದಿಯವರಿಗೆ ಈ ದೇಶವೇ ಕುಟುಂಬವಾಗಿದೆ. ಈ ದೇಶ ಗೆದ್ರೆ ಮಾತ್ರ ದೇಶ ಉಳಿಗಾಲವಿದೆ ಅಂತ ತಿಳಿಸಿದ್ರು. ಹಿಂದೆ 5 ವರ್ಷದಿಂದ ಸರ್ಕಾರ ಬಂತು, 3 ಲಕ್ಷ ಕೋಟಿ ಒಬ್ಬರ ಮೇಲೆ 60,000 ರೂಪಾಯಿ ತಲೆ ಮೇಲೆ ಇಕ್ಕಿ ನಮ್ಮನ್ನು ತಗೊಂಡೋಗಿ ಬ್ಯಾಂಕಾಗ ಅಡ ಇಕ್ಕಿ ದುಡ್ಡು ತಗೊಂಬಂದು ನಾಡೋ ಅಂತ ಸರ್ಕಾರ ನಿಮ್ಗೆ 2,000 ಕೊಡ್ಬೇಕು ಅಂದ್ರೆ ನಿಮ್ಮನ್ನು ತಗೊಂಡೋಗಿ 60,000 ಕುದುವಿಕ್ತಾರೆ. ಇವತ್ತು 20,000 ನಿಮ್ಮನ್ನು ತಗೊಂಡೋಗಿ ಕುದುವಿಕ್ಕಿ 1 ಲಕ್ಷ ಕೋಟಿ ಸಾಲ ಕೇಳ್ತಾ ಇದ್ದಾರೆ. ಇದು ನೀವು ಅರಿವು ಮಾಡ್ಕೊಬೇಕು. ಗ್ಯಾರಂಟಿ ಯೋಜನೆಗಳು, ಮನೆ ಮನೆಗೂ ಗ್ಯಾರಂಟಿ ಯೋಜನೆ. ಯಾವ ರೀತಿ ಗ್ಯಾರಂಟಿ ಕೊಟ್ಟಿದ್ದವರು ಅಮ್ಮ, ಈ ಮನೆಯಲ್ಲಿ 5 ಜನ ಎಣಿಸಿದ್ದೀರಿ, 5 ಜನಕ್ಕೂ 10,000 ರೂಪಾಯಿ 2,000 ರೂಪಾಯಿ ಗ್ಯಾರಂಟಿ, 2,000 ರೂಪಾಯಿ ಗ್ಯಾರಂಟಿ ಬರ್ತದೆ ನಿಮ್ಗೆ. ಆಯ್ತು, ನಮ್ಗೆ 10,000 ರೂಪಾಯಿ ತಿಂಗಳಿಗೆ ಎಷ್ಟಾಯ್ತು ವರ್ಷಕ್ಕೆ ಗ್ಯಾರಂಟಿ, ಅದನ್ನೇನ್ ಮಾಡಿದ್ರು ಲಾಸ್ಟ್ ಆಗಿ ಹೇಳಿದ್ರು, ಎಲೆಕ್ಷನ್ ಆದ್ಮೇಲೆ ಹೇಳಿದ್ರು, ಮನೆಯಲ್ಲಿ ಯಾರೇ ಇರ್ಲಿ, ಆ ಒಂದು ಮನೆಗೆ 10 ಜನ ಇರ್ಲಿ, 20 ಜನ ಇರ್ಲಿ, 3 ಇರ್ಲಿ, 5 ಜನ ಇರ್ಲಿ, ಮನೆ ಯಜಮಾನ್ತಿ, ಮನೆ ಒಡೆಯತಿ. ಅವತ್ತು ಬಾಯಾಗ ಏನಿತ್ತು ನಿಮ್ಗೆ, ಮೋಸ ಮಾಡಿದ್ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ರು. ಮನೆಗಿರೋರೆಲ್ಲ ಗ್ಯಾರಂಟಿ, ಹೆಂಗಸರಿಗೆಲ್ಲ ಯಾವುದೇ ಹೆಂಗಸರು ಗ್ಯಾರಂಟಿ ಫ್ರೀ ಪಸ್ ಆಗಿ ಹೋದಂಗೆ ಅವ್ರು 2,000 ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಸ್ವಲ್ಪ ಜನಕ್ಕೆ ಮಾತ್ರ ನಿಮ್ಮನ್ನ ಕುದುವಿಕ್ಕೆ 20,000 ತಗೊಂಡು ನಿಮ್ಗೆ 2,000 ಕೊಡುವಂತ ಬಂತು. ಅದೇ ರೀತಿ ಏನ್ ಮಾಡಿದ್ರು, ಎಲ್ಲರಿಗೂ ಬಸ್ ಫ್ರೀ ಅಂದ್ಮೇಲೆ ಹೊಸ. ಈ ಸಂದರ್ಭದಲ್ಲಿ ಕೈವಾರ ಸುಬ್ಬಾರೆಡ್ಡಿ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಂಜುನಾಥ್ ಆಚಾರಿ, ಮಹೇಶ್ ಬೈ, ಶಿವರೆಡ್ಡಿ, ಮಂಜುನಾಥ್, ಚನ್ನಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕಾಂಗ್ರೆಸ್ ನನಗೆ ಸಾಕಷ್ಟು ಉನ್ನತ ಹುದ್ದೆಗಳನ್ನ ನನಗೆ ನೀಡಿತು, ಯಾವುದೋ ಒಂದು ಚುನಾವಣೆಗೆ ಟಿಕೆಟ್ ನೀಡಲಿಲ್ಲ ಎಂಬ ಕಾರಣಕ್ಕೆ ಮುನಿಸು ತೋರಿಸಲು ಸಾಧ್ಯವಿಲ್ಲ ಅಂತ ಕೋಲಾರದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರು ಉಪಸ್ಥಿತರಿದ್ವು. ಕಾಂಗ್ರೆಸ್ ಹೈಕಮಾಂಡ್ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರುವಂತೆ ಸೂಚನೆ ನೀಡಿದೆ. ಅದರಂತೆ ನಾನು ನಡೆದುಕೊಳ್ಳುತ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುತ್ತೇನೆ ಅಂದರು. ರಾಜ್ಯಕ್ಕೆ ಬರ ಪರಿಹಾರ ಹಾಗೂ ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಪೂರೈಸುವಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಅಂತ ಆರೋಪಿಸಿದರು.
ಧರ್ಮಾಶೀರ್ವಾದ ಫಲಾನುಭವಿಯಲ್ಲಿ ಮಾತೃಮಿತ್ರ ಕೂಡ ಒಂದು ಭಾಗದಲ್ಲಿ ದೇವರು ನಿಮ್ಮ ಸುಮ್ಮತಿಗಳು ಕಾರ್ಯಗಳು ದೇಶ ರಕ್ಷಣೆ ಮಾಡೋಕ್ಕೆ ನಿಮಗೂ ಕೂಡ ಸಹಕಾರ ಇರಲಿ ಅಂತ ನಾನು ಮನವಿ ಮಾಡುತ್ತೇನೆ. ಈ ಭಾಗದಲ್ಲಿ ಯುವದಾಗಿ ಹಸಿಗಳನ್ನು ಮಾಡಬೇಕು ಅಂತ ತಮ್ಮನ್ನು ಕೇಳಿದ್ದೇನೆ. ಮತದಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ ಗೆಲ್ಸ್ಕೊಂಡು ಬಂದಿದ್ದ ಬರ್ತೀರಪ್ಪ ಒಂದು ಎರಡು ದಿನ ಈ ತುಮಕೂರು ಚಿತ್ರದುರ್ಗ ಚಾಮರಾಜನಗರ ಮತ್ತು ಮೈಸೂರೆಲ್ಲ ನೋಡಿಕೊಂಡು ಮತ್ತೆ ಬರ್ತೀನಿ ಅಂತ ಹೇಳ್ತೀನಿ. ರಾಜಕೀಯದಲ್ಲಿ ನಾನು 30 ವರ್ಷ ಈ ಪಾರ್ಲಿಮೆಂಟಲ್ಲಿ ಇದ್ದು 10 ವರ್ಷ ಮತ್ತು ಯಾವುದೋ ಒಂದು ಸೀಟ್ ಕೊಡಲಿಲ್ಲ ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ಅಷ್ಟೊಂದು ಹೈ ಲೆವೆಲಲ್ಲಿ ವರ್ಕಿಂಗ್ ಕಮಿಟಿ ಹೇಳಿದ್ದು ಎಲ್ಲ ಸೌಲಭ್ಯಗಳು ಕಾಂಗ್ರೆಸ್ ಪಟ್ಟಿದ್ದಾರೆ. ಕಾರಣದಿಂದ ಕೆಲವು ಶಾಸಕರು ಅಬ್ಜೆಕ್ಷನ್ ಮಾಡಿದ್ದು ಸೋಲ್ಬಾರದು ಅನ್ನೋ ಒಂದು ಚಿಂತನೆ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಹೆಸರು ಪಡ್ತೀನಿ. ನನ್ನ ದೃಷ್ಟಿ ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದು ಈಗ 28 ಗೆಲ್ಲಬೇಕು. ರಾಷ್ಟ್ರದಲ್ಲಿ ಒಂದು ಜಾತ್ಯಾತೀತ ಸರ್ಕಾರ ಬಂದಾಗ ಈ ದೇಶ ಶಾಂತಿಯನ್ನು ನಡೆಸ್ತದೆ ಅಂತೇಳಿ ಆ ಕೆಲಸದಲ್ಲಿ ಕಾರ್ಯವನ್ನು ಎಷ್ಟು ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸ ಇದೆ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸ ನಾವು ಕೊಟ್ಟಿರೋ ಗ್ಯಾರಂಟಿಗಳು ನಿಮ್ಮೆಲ್ಲರಿಗೂ ಆಶೀರ್ವಾದ 28 ಇರಬೇಕು. ಗಡಿ ಜಿಲ್ಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಬ್ಬರದ ಪ್ರಚಾರವನ್ನು ನಡೆಸಿ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸತ್ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಉಭಯ ನಾಯಕರು ಅಭ್ಯರ್ಥಿಗಳ ಪರ ಮತಬೇಟೆಗೆ ಇಳಿದಿದ್ದಾರೆ. ಜಿಲ್ಲೆಯ ಕೊಳ್ಳೇಗಾಲ ಮತ್ತು ಹನೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ಕಾಂಗ್ರೆಸ್ಸಿನವರು ಚುನಾವಣೆ ಸೋಲಿನ ಭೀತಿಯಲ್ಲಿದ್ದು ಹತಾಶರಾಗಿದ್ದಾರೆ. ಆದುದರಿಂದ ಹಣ ಬಲ ಮತ್ತು ತೋಳ್ಬಲದಿಂದ ನಮ್ಮ ಕಾರ್ಯಕರ್ತರ ಮೇಲೆ ಮುಗಿ ಬೀಳ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಕಾರ್ಯಕರ್ತನ ಮೇಲೆ ಗೂಂಡಾ ವರ್ತನೆ ತೋರಿ ತಮ್ಮ ಹತಾಶತನವನ್ನ ತೋರಿದ್ದಾರೆ. ಇದಕ್ಕೆ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ತಿಳಿಸಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಜನರಿಗೆ ಒಂದು ಶಾಪವಾಗಿ ಒಂದು ಶಾಪ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಯಾವ ಮತದಾರರು ವಿಶ್ವಾಸವನ್ನು ಇಟ್ಟು ರಾಜ್ಯದಲ್ಲಿ ಇವತ್ತು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರತಕ್ಕಂತಹ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಬಂದು 10 ತಿಂಗಳಲ್ಲಿ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಹೊರತು ಇವತ್ತು ಬರಗಾಲದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ ಸಂದರ್ಭದಲ್ಲಿ ಬರಗಾಲನೂ ಕೂಡ ಜೊತೆ ತಕ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬರಗಾಲ ಬರ್ತಕ್ಕಂಥದ್ದು ಸಾಮಾನ್ಯ ಅಂತ ಜನಸಾಮಾನ್ಯ ಮಾತನಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ಒಂದು ದಿನನೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಇವತ್ತು ಭಾರತವನ್ನ ಒಂದು ಸರ್ವಾಂಗೀಣ ಅಭಿವೃದ್ಧಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿಜಿಯವ್ರದ್ದು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಬಡವರಿಗೋಸ್ಕರ. ಆದ್ರೆ ಕಾಂಗ್ರೆಸ್ ಸರ್ಕಾರದವರು ಸಿದ್ದರಾಮಯ್ಯ ಅವ್ರ ಫೋಟೋ ಹಾಕಿಸ್ಕೊಂಡು ಅವರೇ ಅಕ್ಕಿ ಕೊಡ್ತಾ ಇದೇನೋ ಬಿಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಡವರ ಕಲ್ಯಾಣ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರನೇ ಹೊರತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ಕರೆಂಟಿನ ರೇಟ್ ಜಾಸ್ತಿ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ವಿದ್ಯುತ್ ದರ ಜಾಸ್ತಿ ಆಯ್ತು ಹಾಲಿನ ದರ ಜಾಸ್ತಿ ಆಯ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ರೈತರು ತಮ್ಮ ಹೊಲಕ್ಕೆ ಹೊತ್ತು ಟ್ರಾನ್ಸ್ಫಾರ್ಮರ್ ಹಾಕಿಸ್ಕೋಬೇಕಾದ್ರೆ 25,000 ರೂಪಾಯಿ ಕಟ್ಟಿದ್ರೆ ಆಗ್ತಾ ಇತ್ತು. ಆದ್ರೀಗ 3 ಲಕ್ಷ ರೂಪಾಯಿ ಕಟ್ಬೇಕು ರೈತರು, ಇವತ್ತು 3 ಲಕ್ಷ ರೂಪಾಯಿ ಕಟ್ಬೇಕು. ಒಂದ್ ಕಡೆ ಉಚಿತ ಬಸ್ ಒಂದು ಗೃಹಿಣಿಗೆ ಉಚಿತ ಬಸ್ ಮಹಿಳೆಯರಿಗೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಗಂಡಸರಿಗೆ ಬಸ್ ಟಿಕೆಟ್ ತಗೋಬೇಕು ಅಂತ ಹೇಳಿದ್ರೆ 30% 40% ಜಾಸ್ತಿ ಆಗಿದೆ. ಈ ರೀತಿ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಫೋಟೋ ಇಟ್ಟು ಪ್ರಚಾರ ಮಾಡಲಿ ಎಂಬ ಈಶ್ವರಪ್ಪ ಹೇಳಿಕೆಗೆ ತಿರುಗೇಟು ಕೊಟ್ಟ ವಿಜಯೇಂದ್ರ, ಈ ವಿಚಾರವನ್ನ ನಾವು ತೀರ್ಮಾನ ಮಾಡ್ತೀವಿ, ಅವರು ಯೋಚನೆ ಮಾಡೋದು ಬೇಡ, ಅವರ ಹಣೆ ಬರಹ ಏನಾಗುತ್ತೋ ಆಗ್ಲಿ, ಅವರ ಉದ್ಘಟತನ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಆಪರೇಷನ್ ಅಸ್ತಾನೂ ನಡೆಯೋದಿಲ್ಲ.
ಸಿದ್ದರಾಮಯ್ಯ ಡಿಕೆಶಿ ಅವರು ಏನು ಮಾಡಕ್ಕಾಗುವುದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.